ಭೀಮ ರಕ್ಷಕ ಸಂಘಟನೆಯ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ. ಬುಧವಾರದಂದು ಮಧ್ಯಾಹ್ನ 2:30ಕ್ಕೆ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪ್ರತಿ ನೀಡಿದ್ರು. ಸಮ ಸಮಾಜಕ್ಕಾಗಿ ಹೋರಾಡುವುದು ಭೀಮ ರಕ್ಷಕ ಸಂಘಟನೆಯ ಮೂಲ ಉದ್ದೇಶ ಹಾಗೂ ಸಮಾಜದ ಹಿತ ಬಯಸಿ ಕಾರ್ಯನಿರ್ವಹಿಸುವುದು ಎಂದು ರಾಜ್ಯ ಘಟಕದ ಪದಾಧಿಕಾರಿಗಳ ನೇಮಕ ಮಾಡುವ ಮುಖೇನ ಸಂಘಟನೆಯ ಸಿದ್ದಾಂತದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ಸಂಘಟನೆಗೆ ಚಾಲನೆ ನೀಡಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಈಶ್ವರ ಮಾರುತಿ ಗುಡಜ ಅವರು, ದೇಶದಲ್ಲಿ ಬಡವರಿದ್ದಾರೆ, ಬಡವರಿಗೋಸ್ಕರ ನಾವು ಸಂಘಟನೆ ಮಾಡಬೇಕಾಗಿದೆ, ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಅದನ್ನ ಹೋಗಲಾಡಿಸಬೇಕಾಗಿದೆ, ಮಹಾಪುರುಷರ ವಿಚಾರಗಳನ್ನು ಯುವಕರಿಗೆ ತಿಳಿಸಬೇಕಾಗಿದೆ, ಆ ನಿಟ್ಟಿನಲ್ಲಿ ಸಂಘಟನೆಯನ್ನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಬಲಪಡಿಸುತ್ತೇವೆ ಅಂತ ಹೇಳಿದರು. ಎಸ್ಸಿ ಎಸ್ಟಿ ಜಿಲ್ಲಾ ಸದಸ್ಯರಾದ ಸುರೇಶ್ ತಳವಾರ ಅವರು ಮಾತನಾಡಿ, ಬಡವರ ಬಗ್ಗೆ ಕಾಳಜಿ ಹೊಂದಿ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸಲು ಸಂಘಟನೆಯ ಎಲ್ಲ ಸಮಾಜದ ಜನರನ್ನೊಳಗೊಂಡ ಸಂಘಟನೆಯ ಸಿದ್ದಾಂತದೊಂದಿಗೆ ಸರ್ವ ಜನಾಂಗಗಳ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನರು ಬುದ್ಧ ಎಂಬ ಸಿದ್ದಾಂತದೊಂದಿಗೆ ರಾಜ್ಯಾದ್ಯಂತ ಮೊಟ್ಟಮೊದಲ ಬಾರಿಗೆ ಭೀಮ ರಕ್ಷಕ ಸಂಘಟನೆಯ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪ್ರತಿ ನೀಡಿದರು. ಎಲ್ಲಾ ಸಮಾಜದ ಏಳಿಗೆಗಾಗಿ ಸಂಘಟನೆಯನ್ನ ಕಟ್ಟಿ ರಾಜ್ಯಾದ್ಯಂತ ಯುವಕರನ್ನು ಸೇರಿಸಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಂದು ಶುಭ ಹಾರೈಸಿದರು. ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುಳಾ ರಾಮಗಾನಟ್ಟಿ ಮಾತನಾಡಿ, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳಿಗೆ ಸಂಘಟನೆಯಲ್ಲಿ ಅವಕಾಶ ಇಲ್ಲ ಎಂಬ ಖಡಕ್ ಸಂದೇಶ ರವಾನಿಸಿದ್ರು. ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಅವರ ಎದೆಗಾರಿಕೆ ಹಾಗೂ ಸಾಮಾಜಿಕ ಕಳಕಳಿಯ ಹೋರಾಟದ ಮನೋಭಾವನೆ ಹೊಂದಿದವರನ್ನು ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಯಾವುದೇ ನಿರ್ದಿಷ್ಟ ಒಂದು ಸಮಾಜದ ಉದ್ದೇಶ ಇಟ್ಟುಕೊಳ್ಳಲಾರದೆ ಎಲ್ಲಾ ಸಮಾಜವನ್ನ ಎತ್ತಿ ಹೋಗುವಂತಹ ಕೆಲಸವನ್ನ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಮಾಡುತ್ತದೆ. ಆದ್ದರಿಂದಲೇ ಎಲ್ಲರೂ ಸಹಿತ ಸಂಘಟನೆಗೆ ಸೇರಿ ಉತ್ತಮ ಸಮಾಜಕ್ಕಾಗಿ ಸಂಘಟನೆಗೆ ಕೈ ಜೋಡಿಸಬೇಕೆಂದು ಆಹ್ವಾನಿಸುತ್ತಿದ್ದೇವೆ. ಹೊರತಾಗಿ ಯಾವುದೇ ರೀತಿಯ ಉದ್ದೇಶ ಇಟ್ಟು ಸಂಘಟನೆ ಮಾಡುತ್ತಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಸಂಘಟನೆಗೆ ಬನ್ನಿ, ನಿಮ್ಮವರನ್ನು ಕರೆತನಿ ಎಂದು ಆಹ್ವಾನ ನೀಡಿದರು. ರಾಜ್ಯದ ಕಾನೂನು ಸಲಹೆಗಾರರಾದ ಸಂಘದ ದೀಪಕ್ ಕೋಟುಬಾಗಿ ಅವರು ಮಾತನಾಡಿ, ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ಯಾವುದೇ ಸಮಾಜಕ್ಕೆ ಅನ್ಯಾಯವಾದರೆ ಉಚಿತ ಕಾನೂನಿನ ಸಹಾಯ ಮಾಡಲಾಗುವುದು ಎಂದು ತಿಳಿಸಿದ್ರು. ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಗುವುದು ಅಂತ ತಿಳಿಸಿದರು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯದ ಜಿಲ್ಲಾ ಕಮಿಟಿ ಸದಸ್ಯರು ಸುರೇಶ್ ತಳವಾರ ಹಾಗೂ ದಲಿತ ಸಮಾಜದ ಸಮಾಜ ಸೇವಕರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರು ಮಹದೇವ ತಳವಾರ ಹಾಗೂ ಕರ್ನಾಟಕ ಭೀಮರಕ್ಷತ ಸಂಘದ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು ಡಾ ಈಶ್ವರ ಮಾಗುಡಜ, ರಾಜು ಹೈಹೊಳೆ ಉಪಾಧ್ಯಕ್ಷರು, ಮಂಜುಳಾ ರಾಮಗಾನಟಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು, ಕೆಬಿಆರ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಡಾ ಮಲ್ಲಿಕಾರ್ಜುನ್, ಎನ್ ನದಾಫ್ ಬೆಳಗಾವಿ ವಿಭಾಗ ಅಧ್ಯಕ್ಷರು ಅಶೋಕ ಗಾಡಿಮಠರ, ದೇವಾನಂದ ದೊಡ್ಡಮನಿ ರಾಜ್ಯ ಸಮಿತಿ ಸದಸ್ಯರು, ರಮೇಶ್ ಆಲೂರು ರಾಜ್ಯ ಸದಸ್ಯರು, ರೆಹಮಾನ ಮುಕಾಶಿ ಬೆಳಗಾವಿ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರು ಹಾಗೂ ವೆಂಕಟೇಶ್ ಪಾಂಡ್ರೆ ಕಾರ್ಯದರ್ಶಿಗಳು, ಜಿಯಾವುಲ್ಲಾ ವಂಟಮೂರಿ, ಸಂಗೀತಾ ಕಾಂಬಳೆ, ಮೇಘನಾ ಬೆಳಗಾವಿ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡುವರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳ ನೇಮಕ ಆದೇಶ ಪ್ರತಿ ನೀಡಿ ಸತ್ಕರಿಸಿದ್ರು. ಬೆಳಗಾವಿ ಮಾಧ್ಯಮದವರಿಗೆ ಸತ್ಕರಿಸಿದ್ರು. ಸಂಘಟನೆ ಅಚ್ಚುಕಟ್ಟಾಗಿ ಬೆಳೆಯಲೆಂದು ಶುಭ ಹಾರೈಸಿದ್ರು. ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಎಸ್ ಹುಲಿಕಟ್ಟೆ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಂಬೇಡ್ಕರ್ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಹಸಿರಾಗಿರುವ ಮಹದೇವಪ್ಪನ ತಳವಾರ ಅವರೇ ಹಾಗೂ ಸುರೇಶನ ತಳವಾರ ಅವರೇ ಹಾಗೂ ದೀಪಕ್ ಕಟ್ಬಾಗಿ ಅವರೇ ಹಾಗೂ ಮಂಜುಳಾ ರಂಗನಟ್ಟಿ ಅವರೇ ಹಾಗೂ ಕಸ್ತೂರಿ ಅಕ್ಕ ಅವರೇ ಹಾಗೂ ರಾಜು ಐವಳೆ ಅವರೇ, ಏನು ಇವತ್ತು ಕರ್ನಾಟಕ ಭೀಮ ರಕ್ಷಕ ಸಂಘ ಪತ್ರಿಕಾಗೋಷ್ಠಿ ಹಾಗೂ ರಾಜ್ಯ ಕಮಿಟಿಯನ್ನ ಆಯ್ಕೆ ಮಾಡುವ ಉದ್ದೇಶದಿಂದ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರೆಸ್ ಮೀಟ್ ಕರೆತಿದ್ವಿ. ಸಂಘಟನೆಯ ಮೂಲ ಉದ್ದೇಶಗಳು ಇವತ್ತು ನಾವು ಏನ್ ಮಾಡಬೇಕಾಗಿದೆ, ಸಂಘಟನೆಯನ್ನ ಯಾಕೆ ಕಟ್ಟಬೇಕಾಗಿದೆ, ಸಂಘಟನೆ ಕಟ್ಟಿ ನಾವು ಏನ್ ಮಾಡಬೇಕಾಗಿದೆ, ಮತ್ತೆ ಇನ್ನೊಂದು ಒಂದು ವಿಷಯ ಅಂದ್ರೆ ನಾವು ಇವತ್ತು ಮರೆತಿದ್ದೀನಿ, ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನ ಮಠ ಬುಕ್ಕಾಕ್ ಇವರು ನಮ್ಮ ಕರ್ನಾಟಕ ಭೀಮ ರಕ್ಷಕ ಸಂಘದ ಗೌರವ ರಾಜ್ಯಾಧ್ಯಕ್ಷರು. ಇವತ್ತು ಈ ಕಾರ್ಯಕ್ರಮಕ್ಕೆ ಅವರ ಆಗಮಿಸಬೇಕಾಗಿತ್ತು, ಸ್ವಲ್ಪ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇರುವುದರಿಂದ ನಾವು ನಿಮ್ ಜೊತೆಗೆ ಯಾವತ್ತು ಇರ್ತೀವಿ ಅಂತೇಳಿ ನಮ್ಗ ಸಂದೇಶ ಹೇಳುವ ಮೂಲಕ ಅವರು ನೀವು ಕಾರ್ಯಕ್ರಮ ನಡೆಸ್ಕೊರಿ ಅಂತ ಹೇಳಿದ್ದಾರೆ, ಅವ್ರನ್ನೂ ನಾವು ಈ ವೇದಿಕೆಯಲ್ಲಿ ನೆನೆದುಕೊಳ್ತೀವಿ.
ಯಾಕಂದ್ರೆ ಇವತ್ತು ನಾವು ಸಂಘಟನೆಯನ್ನ ಕಟ್ಟಿ ಸಂಘಟನೆಯನ್ನ ಬೆಳೆಸಬೇಕಾದ್ರೆ ಬಹಳ ಕಷ್ಟ ಪಡಬೇಕು. ಹಂಗೆ ಎಲ್ಲರಿಗೂ ಆಶೀರ್ವಾದ ಸಹಿತ ಅಷ್ಟೇ ಬೇಕು. ಯಾಕಂದ್ರೆ ನಾವು ಇನ್ನೊಂದಾಗಿ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಯಾವುದೇ ರಾಜಕೀಯ ಪಕ್ಷವಿಲ್ಲದೆ ಇವತ್ತು ನಾವು ಹೋರಾಡ್ತಾ ಇದೀವಿ ಅಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬಹಳ ಅವಶ್ಯ ಐತಿ. ಯಾಕಂದ್ರೆ ಮೊದಲನೇ ಉದ್ದೇಶ ಏನಂದ್ರೆ ನಾವು ಸರ್ವ ಧರ್ಮಗಳ ಸೇವೆಗಾಗಿ. ಸ್ನೇಹಿತರೆ, ನಾವು ಕಂಡಂತೆ ಈಗಾಗಲೇ ನಮ್ಮ ದೇಶದಲ್ಲಿ ರಾಜಕಾರಣ ಮಾಡಿ ನಾಶ ಮಾಡುವ ದಾರಿಯಲ್ಲಿ ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಆದ್ದರಿಂದ ನಾವುಗಳು ನಮ್ಮ ದೇಶವನ್ನು ಧರ್ಮದ ದೇಶ ಮಾಡಲು ಬಿಡಬಾರದು. ನಮ್ಮ ಭಾರತ ದೇಶ ಸರ್ವ ಧರ್ಮಗಳ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟ. ಆದ್ದರಿಂದ ನಾವುಗಳು ಮಾಡಬೇಕಾಗಿರುವ ಕರ್ತವ್ಯಗಳೇನೆಂದರೆ ಸರ್ವ ಧರ್ಮಗಳಲ್ಲಿ ಬಡವರಿದ್ದಾರೆ, ಬಡವರಿಗೋಸ್ಕರ ನಾವುಗಳು ನಿಷ್ಠೆಯಿಂದ ಸೇವೆ ಮಾಡಬೇಕು. ಏಕೆಂದ್ರೆ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಧರ್ಮಗಳ ಸರ್ವ ಧರ್ಮಗಳ ಹೋರಾಟಗಾರರು ನಮ್ಮ ದೇಶದ ಸಮಗ್ರತೆಗಾಗಿ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಎಲ್ಲಾ ಧರ್ಮದ ಮಹನೀಯರು ಪ್ರಾಣ ಬಲಿದಾನಗಳನ್ನು ಕೊಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಆದ್ದರಿಂದ ನಾವುಗಳು ಸರ್ವ ಧರ್ಮಗಳ ಸೇವೆಗಾಗಿ ನಾವೆಲ್ಲರೂ ಒಂದಾಗಬೇಕು ಅಂತೇಳಿ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತು ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯನ್ನ ಕಟ್ತಾ ಇದ್ದೀವಿ ರಾಜ್ಯದಲ್ಲಿ. ಎರಡನೇದೇನೆಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಹೋರಾಟ.